ನಮ್ಮ ಎಂಎಲ್ಎ ಮತ್ತೊಂಬತ್ತು ಜನ ಇರ್ಬೋದು, ಇನ್ಕ್ಲೂಡಿಂಗ್ ಲೇಔಟ್ ಬೆಸ್ಟ್ ಪ್ರೆಸೆಂಟ್ ಇದೆ ಫಸ್ಟ್. ಇದುವರೆ ಒಳಗೆ ಹೊರಗೆ ಇಲ್ಲ, ಚರ್ಚೆ ನಡೆಯಲು ಬಿಡಲು ಬೇರೆ ವಿಷಯ. ಡಿಸಿಪ್ಲಿನ್ ಒಂದು, ಬರೀ ಬಿಜೆಪಿ ರೆಕಗ್ನೈಸ್ ಅಂತ ಕೊಟ್ಟಿದೆ. ನಮ್ದು ಹತ್ತೊಂಬತ್ತು ನಮ್ಮ ಶೇರು ಬರಬೇಕು, ನಮ್ಗೇನು ಆ್ಯಡ್ ಮಾಡ್ತೇವೆ, ಬಿಸ್ನೆಸ್ ಅಡ್ವೈಸರ್ ಕೊಡ್ತೀವಿ. ಒಂದು ಯಾರೋ ಅಂದರೆ ಬಜೆಟ್ ಅಲ್ಲಿ ಅವರು ಮೇನ್ ಅಪೋಸಿಷನ್ ಒಂದೂವರೆ ಗಂಟೆ ಕೊಟ್ಟರು ನಮ್ಗೆ ಮಡಿವಂತಿಗೆ ಇಲ್ಲ. ಒಬ್ಬನೇ ಹೋಗ್ತೇವೆ, ಯಾವ ಇಲ್ಲ ಇಶ್ಯೂಸ್ ನಾನು ನಾಳೆಂಟು ಖಂಡಿತ ಹೇಳ್ತೀನಿ, ಸಾಯಂಕಾಲ ಹೋಗ್ತೇನೆ. ನನ್ನ ಆರೋಗ್ಯ ಸರಿ ಇದೆಯೋ ಸರಿ ಸರಿ ಈ ಪಕ್ಷವು ಇದೆ ಪಕ್ಷ ಉಳಿಯೋದು ಲೀಡರ್ಗಳಿಂದ ಕಾರ್ಯಕರ್ತರು ಗುಬ್ಬಿನಾಗೆ ಆರು ಜನ ನಾಲ್ಕೇ ಜನ ಒಂದು ಚೇರ ಸುಮ್ಮನೆ ನಂಬಿದ್ದೆ ಅವರು ನಮ್ಮ ಚಿಕ್ಕನ ನಾಲ್ಕು ಜನ ಮೈಸೂರಮ್ಮ ಹೋಗಿ ಸಬ್ಬಿಂದ ಎಲ್ಲರನ್ನೂ ಕಾಂಗ್ರೆಸ್ಸಿಗೆ ಕರ್ಕೊಂಡು ಶ್ರೀನಿವಾಸ್ ಮತ್ತು ಕೃಷ್ಣಪ್ಪ ನಾಗಮಂಗ್ಲ ಎಂ ಶ್ರೀನಿವಾಸ್ ಪ್ರಶ್ನೆ ಮುಂದಿರೋದು ಈ ಪಕ್ಷ ಉಳಿಯುತ್ತಿದೆ ಹೇಗೆ? ನೀವು ಅವ್ರಿಗೆ ದುಡ್ಡು ಸಾವಿರ ಕೋಟಿ ತಿಂದ್ರು ನಮ್ಗೆ ಕಟ್ಕೊಂಡಾಗಬೇಕು. ನೀನು ವಾಪಸ್ ಬಿಜೆಪಿ ಅವ್ರ ಮೇಲೆ ಎಂಕ್ವೈರಿ ಮಾಡ್ತಾರೋ ನಮ್ಗಡೆ ಮೇಲೆ ಮಾಡ್ತಾರೋ ನನ್ನ ಸಮಯ ಇಬ್ರಿಗೂ ಹಠ ಬಿದ್ದಿದೆ. ಒಬ್ಬರಿಗೆ ಎಂಟೈರ್ ಎಂಕ್ವೈರಿ ಮಾಡ್ತೀನಿ ಸಿದ್ದರಾಮಯ್ಯ ಓಪನ್ ಆಗಿ ಹೇಳಿ ಮಾಡ್ಕೊಳ್ಳಿ, ನಮ್ದು ಇದನ್ನ ನಂಬ ಮಾಡಿದ್ರಿ. ಒಳ್ಳೆ ಪ್ರಾಮಿಸ್ ಏನು ಬೇಕು